ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದು ಸಿಂಪಲ್ಲಾಗಿ ನಾನು ಹೇಗೆ ನಮ್ಮನೆ ತುಳಸಿ ಪೂಜೆ ಮಾಡಿಕೊಂಡೆ ಅಂತ ಹೇಳಿ. ಸೊ ನಾರ್ಮಲ್ ಪೂಜೆನೇ, ಸೊ ತುಂಬ ಏನು ಜೋರಾಗಿ ಏನು ಮಾಡಿರಲಿಲ್ಲ. ಸೊ ಆ್ಯಸ್ ಯೂಶ್ವಲ್ ತುಳಸಿ ಪಾಟ್ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮಾಲ ಹಚ್ಚಿ ಸೊ ಅದಕ್ಕೆ ನಾರ್ಮಲ್ ಪೂಜೆ ಮಾಡಿದ್ದು. ಸೊ ಇದು ಪ್ರಿಪ್ರೇಷನ್ಸ್. ಸೊ ನಾನು ಹೊಸಲು ತೊಳೆಯೋದು ಬಂದು ಸೋಮವಾರ ಹಾಗೂ ಶುಕ್ರವಾರ, ವಾರದಲ್ಲಿ ಎರಡೇ ಸತಿ ನಾನು ಹೊಸಲನ್ನ ಕ್ಲೀನ್ ಮಾಡ್ಕೋತೀನಿ. ಸೊ ನಮ್ಮನೇಲಿ ವಾರ ಮಾಡಬೇಕಂದ್ರೆ ಕಂಪಲ್ಸರಿ ಹೊಸಲನ್ನ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋದು ಕಂಪಲ್ಸರಿ. ಇಟ್ಸ್ ಲೈಕ್ ಇನ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ನಾವು ಪೂಜೆ ಮಾಡಬೇಕಾದ್ರೆ ಅಂದರೆ ವಾರ ಮಾಡಬೇಕಾದ್ರೆ ನಾವು ಸೋಮವಾರ ಹಾಗೂ ಶುಕ್ರವಾರನೇ ನಾವು ವಾರ ಅಂತ ಕರೆಯೋದು. ಸೊ ಅದರಲ್ಲೂ ನಮಗೆ ಸೋಮವಾರ ತುಂಬ ಶ್ರೇಷ್ಠ, ಬಿಕಾಸ್ ಇವಾಗ ಕಾರ್ತಿಕ ಸೋಮವಾರ ಬೇರೆ. ಸೊ ಅದಕ್ಕೆ ನಾವು ಮಂಡೇ ಆ್ಯಂಡ್ ಫ್ರೈಡೇಸ್ ಈ ಥರ ಮಾಡ್ಕೋತೀನಿ. ಸೊ ಹೊಸಲು ಕಚ್ಚೋದು. ಸೊ ನಿಮ್ಮನೇಲೂ ಕೂಡ ಈ ಥರ ವುಡ್ ಹೊಸಲು ಅಥವಾ ವೈಟ್ ಕಲರ್ ಪೇಂಟಲ್ಲಿರುತ್ತೆ ಆ ಥರ ಹೊಸಲಿದ್ರೆ ಬೇಸ್ಡ್ ಆನ್ ಕೆಲವ್ರು ಪಾಡಿಗೆ ಮನೇಲಿ ಇರ್ತೀರಾ, ಸ್ವಂತ ಮನೇಲಿ ಇರ್ತೀರಾ, ಸೊ ಆ ಬೇಸ್ಡ್ ಆನ್ ಅರ್ಶಿನ ಹೇಗೆ ಹಚ್ಕೊಳ್ಬೋದು, ಸೊ ಇನ್ನು ಬ್ರೈಟಾಗಿರೋಕ್ಕೆ, ಲಾಂಗ್ ಲಾಸ್ಟಿಂಗಾಗಿ ಕಾಣೋಕ್ಕೆ, ಮತ್ತು ಕುಂಕುಮ ಇಟ್ಟಾಗ ಅಂಟಲ್ಲ ಅಂತ ಕೆಲವ್ರು ಹೇಳ್ತಾರೆ. ಸೊ ಅದಕ್ಕೆ ಏನು ಹಾಕ್ಕೊಂಡ್ರೆ ಚಂದ ಅಂತ ಒಂದು ಸ್ಮಾಲ್ ಟಿಪ್ ನಿಮ್ಗೆ ಇದರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ಅರ್ಶಿನ. ಅರ್ಶಿನಕ್ಕೆ ಸ್ವಲ್ಪ ಗಂಧ ಸೇರಿಸ್ಕೊಳ್ಳಿ, ಕ್ಯಾಪ್ಸುಲ್ಸ್ ಥರ ಬರುತ್ತೆ ಗೊತ್ತಾ, ಗಂಧ ಪೇಸ್ಟ್ ಗಂಧ ಬೇಡ, ಬಿಕಾಸ್ ಅದು ಸ್ವಲ್ಪ ರನ್ನಿ ರನ್ನಿ ಇರುತ್ತೆ, ಕ್ಯಾಪ್ಸುಲ್ಸ್ ಥರ ಗಂಧ ಬರುತ್ತೆ, ಅದನ್ನು ತಗೊಳ್ಳಿ. ಗಂಧ ಮತ್ತು ಅರ್ಶಿನ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ನೀರನ್ನ ಬಳಸಿ ಮಿಕ್ಸ್ ಮಾಡ್ತಾರೆ, ಕೆಲವರು ಹಾಲನ್ನ ಬೆಳೆಸ್ತಾರೆ. ಸೊ ಬೇಸ್ಡ್ ಆನ್ ನಿಮ್ಗೆ ಯಾವುದಿಷ್ಟ ಆಗುತ್ತೋ ಅದನ್ನ ಬಳಸ್ಕೋಬೋದು. ಸೊ ನಾನಿಲ್ಲಿ ನೀರನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಶುದ್ಧ ಜಲ ಅಂತ ಹೇಳ್ತಾರೆ ಗೊತ್ತಾ, ಸೊ ಡೈರೆಕ್ಟ್ ಫ್ರಮ್ ಟ್ಯಾಪ್. ಯಾವುದೇ ಹೆಂಚಿಲ್ ಆಗಿದ್ರೆ ಅದಕ್ಕೆ ಒಂದು ಸಪ್ರೇಟ್ ತಪ್ಪಲೆ ಇಟ್ಕೊಂಡು ಕಲಿಸ್ಕೊಳ್ಳಿ. ಸೊ ಆ ಕಪ್ಪುನು ಅಷ್ಟೇ, ದೇವ್ರಿಗಂತನೇ ಇರ್ತೀನಿ, ಮತ್ತು ಅದನ್ನು ಹೆಂಚಿಲ್ಗಂತ ಬಳಸ್ಕೋಬೇಡಿ, ಯಾವುದೇ ದೇವ್ರು ಅದು ಯೂಸ್ ಮಾಡಬೇಕಾದಾಗಲೂ ಅಷ್ಟೇ. ಸೊ ನಾನು ಅದಕ್ಕೆ ಗಂಧ ಮತ್ತು ಅರ್ಶಿನ ಮಿಕ್ಸ್ ಮಾಡಿ ಹೊಸಲಿಗೆ ನೀಟಾಗಿ ಅಪ್ಲೈ ಮಾಡ್ಕೋತಿದ್ದೀನಿ. ಸ್ವಲ್ಪ ದಪ್ಪನೇ ಇಲ್ಲಿ, ಬಿಕಾಸ್ ತುಂಬ ತೆಳು ಮಾಡಿದ್ರೂ ಕೂಡ ಕುಂಕುಮ ಅಂಟಲ್ಲ ಮತ್ತು ಕಲರ್ ಬರೋಲ್ಲ. ಸೊ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಸೊ ಇದು ಆ್ಯಕ್ಚುಲಿ ನಾನು ಡಿಸೈನ್ ಮಾಡೋದು. ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಒಣಗಿದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ದೂರದಿಂದ ನೋಡೋದಕ್ಕೂ ಅಟ್ರ್ಯಾಕ್ಟಿವ್ ಅಂತ ಅನಿಸುತ್ತೆ, ತುಂಬ ಲುಕ್ ಇರುತ್ತೆ. ಡ್ರೈ ಆದಮೇಲೆ ಮತ್ತು ನೀವು ರಂಗೋಲಿ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ಅರ್ಶಿನ ಕುಂಕುಮ ಅರ್ಶಿನ ಹಚ್ಚಿದ ಮೇಲೆ ಸ್ವಲ್ಪ ಅದು ಒದ್ದೆ ಇದ್ದಂಗೆ ಕುಂಕುಮ ಇಟ್ಕೊಳ್ಳಿ. ರಂಗೋಲಿ ಡ್ರೈ ಆದಮೇಲೆ ರಂಗೋಲಿ ಹಾಕಿ, ಯಾಕಂದರೆ ಅದು ಒದ್ದೆ ಇದ್ದಾಗಲೇ ರಂಗೋಲಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅದ್ರ ಮೇಲೆ ರಂಗೋಲಿ ಕುತ್ಕೊಂಡಾಗ ಒದ್ದೆ ಆಗಿಬಿಟ್ಟು ಉಪ್ಲಿ ಅದು ಅರ್ಶಿನ ಕಲರ್ ಟರ್ನ್ ಆಗಿಬಿಡುತ್ತೆ. ಸೊ ಕೆಲವರು ಅಬ್ಸರ್ವ್ ಮಾಡಿರ್ಬೋದು, ಒದ್ದೆ ಇದ್ದಾಗ ತಕ್ಷಣ ಅದರಿಂದನೇ ರಂಗೋಲಿ ಹಾಕಿದ್ರೆ ಅದು ಯೆಲ್ಲೋ ಕಲರಾಗಿ ಟರ್ನ್ ಆಗಿಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಡ್ರೈ ಆಗಿಬಿಡಿ. ಸೊ ಕುಂಕುಮ ಅಲ್ಲಾನು ತ್ಯಾವ ಅಂಶ ಇದ್ದಂಗ್ಲೇ ಇಟ್ಬಿಡಿ. ಕೆಲವರು ಅಂತೀರ ಅಂಟೆಲ್ಲ ಉದುರುಗ್ತಾ ಇರುತ್ತೆ ಅಂತಂದರೆ, ಅದಕ್ಕೆ ಸ್ವಲ್ಪ ಅರ್ಶಿನ ಪೋರ್ಷನ್ಗೆ ಮತ್ತೆ ಹಚ್ಚಿ ಮತ್ತು ಆದಮೇಲೆ ಮತ್ತೆ ಇಡಿ. ನೀವು ಎಲ್ಲೆಲ್ಲಿ ಕುಂಕುಮ ಇಡಬೇಕು ಅಂತ ಅಂದ್ಕೊಂಡಿದ್ರು, ಫಸ್ಟಲ್ಲಿ ಅರ್ಶಿನ ಮತ್ತು ಗಂಧದ ಪೇಸ್ಟ್ ಇಟ್ಬಿಟ್ಟು ಆಮೇಲೆ ಕುಂಕುಮ ಹಚ್ಕೊಳ್ಳಿ. ಸೊ ದಟ್ ನೀಟಾಗಿ ಬರುತ್ತೆ. ಸೊ ನಾನು ಇಲ್ಲಿ ಎಲ್ಲದಕ್ಕೂ ಕುಂಕುಮ ಇಟ್ಕೋತಾ ಇದ್ದೀನಿ. ಸೊ ನಾನು ಯಾವುದೂ ಕೂಡ ಸ್ಪೀಡ್ ಮಾಡಿಲ್ಲ, ಎಲ್ಲ ಕೂಡ ನೀಟಾಗಿ ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ನಾನು ಏನು ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಂಗಿರತ್ತೆ ಅಂತ ಹೇಳಿ. ಸೊ ಇದನ್ನು ಮಾಡಿ ನೋಡಿ, ನಿಮಗೆ ಮನೆಯೊಳಗೆ ಎಂಟ್ರ್ ಆಗಬೇಕಾದಾಗ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹೊಸಲು ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಹೇಳಿದರೆ ಹೊರಗಡೆಯಿಂದ ಲಕ್ಷ್ಮಿ ಕೂಡ ಅಟ್ರ್ಯಾಕ್ಟ್ ಆಗ್ತಾಳಂತೆ. ಸೊ ಪಾಸಿಟಿವ್ಲಿ ಟು ಟಾಕಿಂಗ್ ಅಬೌಟ್ ಡಿವೋಷ್ನಲ್ ವೇ ಅಂತ ಹೇಳಿದರೆ, ಹೊಸಲನ್ನ ನಾವು ಬಾಗಿಲನ್ನ ಯಾಕೆ ಚೆನ್ನಾಗಿಟ್ಕೊಳ್ಳೋದು ಅಂತ ಹೇಳಿದರೆ, ಲಕ್ಷ್ಮೀ ದೇವಿ ಹೊರಗಡೆಯಿಂದ ನಮ್ಮ ಮನೆ ನೋಡಿದಾಗ ಒಳಗಡೆ ಬರಬೇಕಪ್ಪ, ಹೊಸಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮ ಮನೆಯೊಳಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅಟ್ರ್ಯಾಕ್ಟ್ ಮಾಡ್ದಂಗಿರುತ್ತೆ ಅಂದರೆ. ಸೊ ಹೊಸಲನ್ನ ಮತ್ತು ಬಾಗಿಲನ್ನ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ಲಿಪ್ಪರ್ಸ್ ಇದ್ರೂ ಅದನ್ನು ಒಂದು ಸೈಡ್ಗೆ ಇಡಿ, ಸ್ಲಿಪ್ಪರ್ಸ್ ಎಲ್ಲ ಕೂಡ ಮೆಸ್ಸಿಯಾಗಿ ಬಾಗಿಲ ಮುಂದೆ ಬಿಡೋದಕ್ಕೆ ಹೋಗಬೇಡಿ. ಆಮೇಲೆ ಹೊಸಲು ಮುಂದೆ ಏನಾದರೂ ಕಸ ಕಡ್ಡಿ ಮತ್ತು ಹಳೆ ಹೂವುಗಳಿತ್ತಂದರೆ ಪೀರಿಯಾಡಿಕಲಾಗಿ ರಿಮೂವ್ ಮಾಡಿಬಿಡಿ. ಸೊ ಇವಾಗ ವರ್ಕಿಂಗ್ ಕಂಡೀಷನ್ ಇರೋದ್ರಿಂದ ಡೈಲಿ ಕ್ಲೀನ್ ಮಾಡೋದಕ್ಕಾಗಲ್ಲ. ಸೊ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅಟ್ಲೀಸ್ಟ್ ಅವಾಗಾದರೂ ನಿಮ್ಮ ಮನೆ ಬಾಗಿಲನ್ನ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇದಾದಮೇಲೆ ನಾನಿಲ್ಲಿ ಇದು ಬಂದುಬಿಟ್ಟು ಅಕ್ಕಿ ಹಿಟ್ಟು. ಸೊ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿದ್ರೆ ಮತ್ತು ಅಕ್ಕಿ ಹಿಟ್ಟಿಂದ ಈ ಥರ ಹೊಸಲಿಗೆ ಬೊಟ್ಟುಗಳಿಟ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಬಿಕಾಸ್ ಅಕ್ಕಿ ಹಿಟ್ಟು ಬಂದುಬಿಟ್ಟು ರಂಗೋಲಿ ಹಾಕಿದ್ರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿಗೆ. ಸೊ ಅದನ್ನು ಬಳಸ್ಕೊಂಡು ಹೊಸಲನ್ನ ಅಲಂಕಾರ ಮಾಡೋದ್ರಿಂದ ದೇವ್ರಿಗಿನ್ನೂ ಕೂಡ ಇಷ್ಟ ಆಗುತ್ತೆ. ಸೊ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೂ ರಂಗೋಲಿ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಬರೀ ಅಕ್ಕಿ ಹಿಟ್ಟಲ್ಲಿ ಹಾಕಬೇಕು ಅಂದರೆ ತರಿ 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 ಬಂದುಬಿಡುತ್ತೆ, ಸೊ ಚೆನ್ನಾಗಿ ಅನಿಸಲ್ಲ. ಸೊ ಅಕ್ಕಿ ಹಿಟ್ಟು ಮತ್ತು ರಂಗೋಲಿ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡು ನಾನು ಅಪ್ಲೈ ಮಾಡ್ಕೋತೀನಿ. ಸೊ
ಸೊ ಬೊಟ್ಟೆ ಹಿಡಿದಕ್ಕೆಲ್ಲ ಪ್ಲೇನ್ ಹಾಕಿ ಹಿಟ್ಟನ್ನೇ ನಾನು ಬಳಸ್ತೀನಿ. ಸೊ ದಟ್ ಬ್ರೈಟಾಗಿ ಕೂಡ ಕಾಣುತ್ತೆ, ತುಂಬ ದಿವಸ ಕೂಡ ಹಾಗೆ ಇರುತ್ತೆ. ಮತ್ತು ಅಕ್ಕಿ ಹಿಟ್ಟಿಗೆ ಬೇಗ ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ಎಕ್ಸಾಂಪಲ್ ಕಪ್ಪಿರುವೆ ಅಂತ ಹೇಳ್ತಾರಲ್ಲ, ಅದು ಮನೆ ಬಾಗಿಲಿಗೆ ಬಂದರೆ ತುಂಬಾ ಒಳ್ಳೆಯದು. ಸೊ ಅದನ್ನು ನಾವು ಅಲ್ಲಿ ಇಟ್ಟಿರ್ತೀವಿ. ಸೊ ಅದು ಮನೆ ಬಾಗಿಲಿಗೆ ಏನಾದರೂ ಬಂತಂದರೆ ಅದನ್ನು ಬರೀ ಇದ್ರಲ್ಲಿ ಕಳಿಸ್ಬಾರ್ದು ಅಂತೇಳಿ ಅಕ್ಕಿ ಇಟ್ಟಿದ್ರೆ ಅದನ್ನು ತಿನ್ಕೊಂಡು ಹೋಗುತ್ತಂತೆ, ಹೊಸಲಲ್ಲಿರೋ ಅಕ್ಕಿ ಹಿಟ್ಟನ್ನ ತಿಂದು ಹೋಗುತ್ತಂತೆ ಅದು. ಸೊ ಅದಕ್ಕೋಸ್ಕರ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಹಾಕೋದು. ಸೊ ಅದಕ್ಕೆ ಸ್ಪಿರಿಚುವಲ್ ವೇ ಗೊತ್ತಿಲ್ಲ, ಬಟ್ ಅಕ್ಕಿ ಹಿಟ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಫೈನಲಿ ಹೊಸಲ ಮೇಲೆ ನಾನು ಈ ಥರ ಅರ್ಶಿನ ಕುಂಕುಮ ಹಾಕೊಂಡು ಸಿಂಪಲಾಗಿ ರಂಗೋಲಿ ಹಾಕೋತೀನಿ. ತುಂಬ ಹೆವಿಯಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ, ಹೆವಿಯಾಗಿ ಹಾಕಿದಾಗ ನೀವು ಕೆಳಗಡೆ ಬ್ಯಾಕ್ಗ್ರೌಂಡ್ ಪ್ಲೇನ್ ಮಾಡಬೇಕು, ಸಿಂಪಲಾಗಿ ಹಾಕಿದಾಗ ಬ್ಯಾಕ್ಗ್ರೌಂಡ್ನ ಸ್ವಲ್ಪ ನೀವು ಈ ಥರ ಹೈಲೈಟ್ ಮಾಡ್ಕೋಬೋದು, ಅವಾಗ ಚೆನ್ನಾಗಿ ಕಾಣುತ್ತೆ. ಸೊ ಹಾಗೆ ಬಾಗಿಲಿಗೊಂದು ಪುಟ್ಟು ರಂಗೋಲಿ ಕೂಡ ಹಾಕೋತಾ ಇದ್ದೀನಿ. ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹಾಕೋಣ ರಂಗೋಲಿ ಅಂತ ಹೇಳಿ ಒಂದು ಸಿಂಪಲಾಗಿ ಒಂದು ಎರಡು ಡಕ್ ಥರ ಕೂತ್ಕೊಂಡಿರೋ ಥರ ಹಾಕಿದ್ದೀನಿ. ಸೊ ನಾನು ಅದೇ ಸಪ್ರೇಟ್ ವೀಡಿಯೋ ಯಾವಾಗಾದರೂ ಬೇಕಂದರೆ ನಾನು ರಂಗೋಲಿ ಟ್ಯುಟೋರಿಯಲ್ಸ್ ಸಪ್ರೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಶೀಘ್ರದಲ್ಲೇ ಮಾಡ್ತೀನಿ. ಸೊ ನೋಡಿ, ಇದು ಫೈನಲ್ ಲುಕ್, ಈ ಥರ ಕಾಣುತ್ತೆ. ಇನ್ನು ಡ್ರೈ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಅಟ್ರ್ಯಾಕ್ಟ್ ಆಗುತ್ತೆ ಫೈನಲಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ನೋಡಿ, ಅಕ್ಕಿ ಹಿಟ್ಟೆಲ್ಲ ಕೂಡ ಇಟ್ಟಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಏನೇ ಮಾಡಲಿ, ಎಕ್ಸಾಂಪಲ್ ಹೊಸದಲ್ಲಿ ಕುಂಕುಮ ಚೆನ್ನಾಗಿ ಬರಲಿಲ್ಲ, ಹೊಸದಲ್ಲಿ ಬೊಟ್ಟು ಚೆನ್ನಾಗಿ ಇಡೋಕ್ಕಾಗಲಿಲ್ಲ, ಅಥವಾ ರಂಗೋಲಿ ಕೆಟ್ಟೋಯ್ತು ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಹಳ್ಸೋಕ್ಕೆ ಮಾತ್ರ ಹೋಗಬೇಡಿ. ಮತ್ತೆ ಹಳಸಿ ಮತ್ತೆ ಒರೆಸಿ ಮಾಡೋದಕ್ಕೆ ಮಾತ್ರ ಹೋಗಬೇಡಿ. ಅದು ಹೇಗಿರುತ್ತೋ ಅದರೊಳಂಗೆ ಅಡ್ಜಸ್ಟ್ ಮಾಡಿ ಆಗಲೇ ಒಳ್ಳೆಯದು. ನೋಡಿ, ನನಗೂ ಕೂಡ ಅಲ್ಲಿ ಡಕ್ಕಲ್ಲಿ ಸ್ವಲ್ಪ ಮಿಸ್ಟೇಕ್ ಅಂತ ಅನಿಸ್ತು, ಬಟ್ ಅದನ್ನು ನಾನು ಕವರ್ ಮಾಡಿದ್ದೀನಿ ರಂಗೋಲಿ ಎಲ್ಲ ನೀಟಾಗಿ ಹಾಕಿ. ಸೊ ಇವತ್ತು ಕೂಡ ಹಳಸಿ ಮತ್ತೆ ಹಾಕೋದಕ್ಕೆ ಹೋಗಬೇಡಿ, ಹೆಂಗೆ ಬರುತ್ತೋ ಹಂಗೆ ಮಾಡಿ ಬಿಟ್ಬಿಡಿ. ಮತ್ತೆ ಅದನ್ನು ರಬ್ ಮಾಡಿ ಹಳಸಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಸೊ ತುಳಸಿ ಗಿಡನ ಈ ಥರ ನಾನು ಸಿಂಪಲಾಗಿ ಮಾಡಿದ್ದೀನಿ. ಸೊ ಪಾಟೆಲ್ಲ ತೊಳೆದು ನೀಟಾಗೆ ಅದಕ್ಕೆ ಅರ್ಶಿನ ಕುಂಕುಮ ಬೊಟ್ಟೆಲ್ಲ ಇಟ್ಟಿದ್ದೀನಿ. ಸೊ ಇವಾಗ ಹೂವು ಇಟ್ಟಮೇಲೆ ಈ ಥರ ಕಾಣ್ತಿದೆ. ಸೊ ಸಿಂಪಲ್ಲಾಗಿ ಶಾಮಂತಿಗೆ ಹೂವು ಮತ್ತು ರೋಸ್ ಹೂವದಲ್ಲಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ತುಂಬ ಏನು ಹೆವಿಯಾಗಿ ಮಾಡ್ಕೊಂಡಿಲ್ಲ, ಬಿಕಾಸ್ ತುಂಬ ಹೆವಿಯಾಗಿಟ್ಟರು ಕೂಡ ಲುಕ್ ಇರಲ್ಲ. ಸೊ ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ನೋಡ್ತೀರಿ ಮುಂದಕ್ಕೆ ನಾನು ಹೇಗೆ ಸಿಂಪಲ್ಲಾಗಿ ನಮ್ಮನೆ ಹಬ್ಬನ ಆಚರಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ.